ನಮಸ್ಕಾರ ಗೆಳೆಯರೆ ಡಿವೆನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ನಿಮಗೆ ಈಗಾಗಲೇ ಸಾಕಷ್ಟು ಒಂದು ಮಂತ್ರಗಳ ಬಗ್ಗೆ ನಿಮಗೆ ಈಗಾಗಲೇ ಹೇಳಿದ್ದೀನಿ ಇನ್ನು ನಾಳೆ ನಿಮಗೆ ವಿಶೇಷವಾಗಿ ಗೊತ್ತಿರ್ಬೋದು ಮಹಾಶಿವರಾತ್ರಿ ಇದೆ ಈ ಒಂದು ಮಹಾಶಿವರಾತ್ರಿಯಲ್ಲಿ ನೀವು ಯಾವೊಂದು ಮಂತ್ರಗಳನ್ನ ಹೇಳಬೇಕು ಅಂದರೆ ಮಹಾಶಿವರಾತ್ರಿಯ ಒಂದು ರಾತ್ರಿ ನಿಮಗೆ ತುಂಬ ಒಂದು ಮಂತ್ರಗಳನ್ನ ಪಠನೆ ಮಾಡಬೇಕಾಗತ್ತೆ ಇದರಿಂದ ನಿಮಗೆ ತುಂಬಾನೊಂದು ಒಂದು ಜೀವನ ಪೂರ್ತಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಈ ಒಂದು ಗಳಿಗೆನ ನೀವು ಮಿಸ್ ಮಾಡಿಕೊಂಡೆ ಈ ಒಂದು ಮಂತ್ರಗಳನ್ನ ಅಂದರೆ ನಾನು ಎರಡು ಮಂತ್ರ ಎರಡು ಮುಖ್ಯವಾದಂಥ ಒಂದು ಮಂತ್ರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗೆ ಅದರ ಜೊತೆಗೆ ನಿಮಗೆ ಈ ಒಂದು ಮಂತ್ರಗಳನ್ನ ನೀವು ಹೇಗೆ ಪಠಿಸೋದು ಎಷ್ಟು ಬಾರಿ ಪಠಿಸಬೇಕು ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ಇನ್ನು ಈ ಒಂದು ಮಹಾಶಿವರಾತ್ರಿಯ ಕಳಿಗೆಯಲ್ಲಿ ನಿಮಗೆ ಶಿವನಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಬೇಕು ಹಾಗೆ ನಿಮಗೆ ಎಲ್ಲವೂ ಕೂಡ ಶಿವನಿಂದ ನಿಮಗೆ ಸಿಗಬೇಕು ಅಂತ ಇದ್ದರೆ ದಯವಿಟ್ಟು ನೀವು ಓಂ ನಮಃ ಶಿವ ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ನಮಗೆ ಕಮೆಂಟ್ ಮಾಡಿ ನಮಗೆ ಕೆಲಸನ ನೀವು ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ನಾವು ಹಾಕೋ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಗೆಳೆಯರಿದರಲ್ಲಿ ಮೊದಲನೇ ಒಂದು ಮಂತ್ರ ನೀವು ಯಾವುದನ್ನು ಹೇಳಬೇಕು ಅನ್ನೋ ಒಂದು ವಿಷಯಕ್ಕೆ ಬಂದರೆ ನೀವು ಓಂ ನಮ ಶಿವಾಯ ಅನ್ನೋ ಒಂದು ಮಂತ್ರ ನೀವು ಹೇಳಬೇಕಾಗತ್ತೆ ಇದನ್ನು ನೀವು ನಾಳೆ ರಾತ್ರಿ ಅಥವಾ ಈ ಒಂದು ಮಹಾಶಿವರಾತ್ರಿಯ ಒಂದು ರಾತ್ರಿ ಏನಿದೆ ಈ ದಿನದಲ್ಲಿ ನೀವು ಎರಡು ಸಾವಿರದ ನೂರ ಬಾರಿ ಅಂದರೆ ಎರಡು ಸಾವಿರದ ನೂರ ಬಾರಿ ನೀವು ಈ ಒಂದು ಮಂತ್ರವನ್ನು ಹೇಳಿದರೆ ನಿಮಗೆ ತುಂಬಾ ಒಂದು ಒಳ್ಳೆಯ ಲಾಭಗಳು ಸಿಗುತ್ತೆ ನೀವು ಬೇಕಾದ್ರೆ ನಿಮಗೆ ಕೌಂಟ್ ಸಿಕ್ತಿಲ್ಲ ಅಂದರೆ ನೀವು ಬೇಕಾದ್ರೆ ಒಂದು ಹಾಳೆಯಲ್ಲಿ ನೀವು ನಂಬರ್ಗಳನ್ನ ಬರ್ಕೊಬೋದು ಇಷ್ಟು ಬಾರಿ ನೀವು ಹೇಳ್ತಿದ್ದೀರಾ ಅಂತ ನಂಬರ್ಗಳನ್ನ ಬರ್ಕೊಂಡು ನೀವು ಹೇಳಿ ಹೇಳ್ಕೊಬೋದು ಹಾಗೆ ಮಧ್ಯದ ನೀವೇನು ಕಂಟಿನ್ಯೂಸ್ ಆಗಿ ಹೇಳಬೇಕು ಅಂತಲೂ ಇಲ್ಲ ರೆಸ್ಟ್ ಬೇಕಾದ್ರೆ ನೀವು ತೊಗೊಬೋದು ಅಂದರೆ ನೀವು ವಿಶಿಷ್ಟ ಗಂಟೆಗೆ ಒಂದು ರೆಸ್ಟ್ನ ತೊಗೊಬೋದು ಯಾಕಂದರೆ ಕಂಟಿನ್ಯೂಸ್ ಆಗಿ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಹಾಗಾಗಿ ನೀವು ಸ್ವಲ್ಪ ರೆಸ್ಟನ್ನು ತೊಗೊಂಡು ಹೇಳ್ಕೊಬೋದು ಆದರೆ ವಿಶೇಷವಾಗಿ ನೀವು ಎರಡು ಸಾವಿರದ ನೂರ ಬಾರಿ ನೀವು ವಿಶೇಷವಾಗಿ ಏನಪ್ಪ ಅಂದರೆ ಈ ಒಂದು ಮಹಾಶಿವರಾತ್ರಿಯ ಒಂದು ರಾತ್ರಿಯ ಆ ಸಮಯದಲ್ಲಿ ನೀವು ಮಾಡಬೇಕು ಅಂತಲೇ ಹೇಳ್ಬೋದು ಇನ್ನು ಇದನ್ನು ಬಿಟ್ಟು ನೀವು ಇನ್ನೊಂದು ಮಂತ್ರ ನೀವು ಏನು ಹೇಳಬೇಕು ಅಂದರೆ ಇದು ಇದಾದಮೇಲೆ ನೀವು ಇನ್ನೊಂದು ಮಂತ್ರನ ಅದು ಕೇವಲ ನೀವು ಹನ್ನೊಂದು ಬಾರಿ ಹೇಳಬೇಕಾಗತ್ತೆ ಆ ಒಂದು ಮಂತ್ರ ಏನೊಂದು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅದನ್ನು ಬೇಕಾದ್ರೆ ಡಿಸ್ಪ್ಲೇ ಕೂಡ ಮಾಡ್ತೀನಿ ನಿಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಡಿಸ್ಪ್ಲೇ ಕೂಡ ಮಾಡಿ ಒಂದು ನಾನು ಕೂಡ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ಮ ರುಕಮಿವ ಬಂಧನ ಅನ್ರು ತ್ಯೋರ್ಮುಕ್ಷಿ ಎಮ್ ಅಮೃತಾತ್ ಗಿಡರೆ ಈ ಒಂದು ಮಂತ್ರ ನಿಮಗೆ ಪ್ರೊನೌನ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿರ್ಬೋದು ಆದರೆ ಇದನ್ನು ಸ್ವಲ್ಪ ನೀವು ಅಪ್ಪಿತ್ ಅಂದರೆ ಈ ಬ ಸೆಕೆಂಡ್ ಲೈನಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಅದನ್ನು ನೀವು ಸ್ವಲ್ಪ ನಿಮ್ಗೆ ಅರ್ಥ ಆಗೋಂಗೆ ಹೇಳಿದ್ರೂ ಕೂಡ ನಿಮಗೆ ತುಂಬಾ ಒಂದು ಒಳ್ಳೆಯ ಲಾಭಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಿಮಗೆ ಯಾವ ಥರ ಅಂದರೆ ಅದನ್ನು ಸ್ವಲ್ಪ ನಿಮಗೆ ಯಾವ ಥರ ಈಸಿ ಆಗುತ್ತೋ ಅದನ್ನು ನೀವು ಆ ಥರ ಹೇಳಿದ್ರೂ ಕೂಡ ನಿಮಗೆ ಯಾವುದೇ ರೀತಿ ಅಂತ ಒಂದು ತೊಂದರೆ ಕೂಡ ಇರೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಮಂತ್ರವನ್ನು ನಾನು ಮುಂಚೆ ನಿಮಗೆ ಹೇಳಿದಾಗ ಕೇವಲ ಹನ್ನೊಂದು ಬಾರಿ ಚಪ್ಸಿದ್ರು ಕೂಡ ನಿಮಗೆ ಸಾಕಷ್ಟು ಒಳ್ಳೆಯ ಲಾಭಗಳು ನಿಮಗೆ ಇದರಿಂದ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಒಂದು ಕಷ್ಟ ಇದ್ದರೂ ಕೂಡ ಅದನ್ನು ನೀವು ಪರಿಹರಿಸ್ಕೊಳ್ಳೋಕ್ಕೆ ನೀವು ಈ ಒಂದು ಮಂತ್ರ ನೀವು ಜಪನೆ ಮಾಡ್ಬೋದು ಇದನ್ನು ಮಹಾಮೃತ್ಯುಂಜಯ ಮಂತ್ರ ಅಂತಲೇ ಹೇಳಲಾಗುತ್ತೆ ವಿಶೇಷವಾಗಿ ಹಾಗಾಗಿ ನೀವು ಯಾವುದಾದ್ರು ಒಂದು ಇದನ್ನು ಈ ಒಂದು ಮಂತ್ರ ಹೇಳಾದ ಮೇಲೆ ನಿಮಗೆ ಏನಾದ್ರು ಒಂದು ಕಷ್ಟಗಳಿರೋದನ್ನ ನೀವು ಹೇಳ್ಕೊಂಡ್ರೆ ಆ ಒಂದು ಕಷ್ಟ ನಿಮಗೆ ಆದಷ್ಟು ಬೇಗ ನಿಮಗೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಮಂತ್ರ ನೀವು ಮಿಸ್ ಮಾಡಿದೆ ನಾಳೆ ಆ ಪಠನೇ ಮಾಡೋದನ್ನ ನೀವು ಮರಿಬೇಡಿ ಇನ್ನು ಇವತ್ತಿನ ಈ ವಿಡಿಯೋಗೆ ಎಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಎಷ್ಟು ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗೆಲ್ಲ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂಚೆನೆ ಹೇಳಿದಾಗೆ ಶಿವನ ಒಂದು ಕೃಪೆಯನ್ನು ನೀವು ಪಡೆಯೋದು ಪಡೆಯೋಕ್ಕೋಸ್ಕರ ಓಂ ನಮಃ ಶಿವ ಅಂತ ನಮ್ಮ ಒಂದು ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ಚೆನ್ನಾಗಿ ನೀವು ಮರಿಬೇಡಿ ಧನ್ಯವಾದಗಳು